ಈ ನಡುವೆ ಈ ಆರೋಪಿ ರಾಘವೇಂದ್ರ ಅವರ ತಾಯಿ ಮಾತನಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆ. ನನ್ನ ಮಗ ತಪ್ಪೇ ಮಾಡಿಲ್ಲ, ನನ್ನ ಮಗನಿಗೆ ಗರ್ಲ್ ಫ್ರೆಂಡ್ಸ್ಗಳೇ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ನನ್ನ ಮಗನಿಗೆ ಗರ್ಲ್ ಫ್ರೆಂಡ್ಸೇ ಇಲ್ಲ, ಆತ ಯಾವ ತಪ್ಪನ್ನು ಕೂಡ ಮಾಡಿಲ್ಲ, ಸುಮ್ ಸುಮ್ಮನೆ ಅವನನ್ನು ಈ ಪ್ರಕರಣದಲ್ಲಿ ಸಿಕ್ಕಾಕ್ಸಿದ್ದಾರೆ ಅಂತ ಪಬ್ಲಿಕ್ ಟಿವಿಗೆ ರಾಘವೇಂದ್ರ ಅವರ ತಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕರೊಬ್ಬರ ಲೈಂಗಿಕ ಸೀಡಿ ಇದೆ ಅನ್ನುವಂಥ ಕಾರಣಕ್ಕಾಗಿ ರಾಘವೇಂದ್ರ ಮತ್ತು ಅವರ ಮನೆ ಅವರಿಗೆ ಥ್ರೆಟ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಏನು ಕೇಳಿ ಬಂದಿದೆ ಅದರ ಬಗ್ಗೆ ಸ್ವತಃ ಮಾತಾಡಲಿಕ್ಕೆ ನನ್ನ ಜೊತೆ ರಾಘವೇಂದ್ರ ಅವರ ತಾಯಿ ಇದ್ದಾರೆ. ಮೇಡಮ್, ಈಗಾಗಲೇ ನಿಮಗೆ ಥ್ರೆಟ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿದ್ದೀರಾ, ಯಾರು ಈ ಥ್ರೆಟ್ ಮಾಡ್ತಿರೋರು ಮತ್ತು ಯಾಕೆ? ಅವ್ರು ಯಾರು ಅಂತಲೇ ಹೇಳ್ತಾ ಇಲ್ಲ ಸರ್, ಅವ್ರು ನಾವು ಪೊಲೀಸ್ನವರು ಅಂತ ಹೇಳ್ತಾ ಇದ್ದಾರೆ, ಪೊಲೀಸ್ನವರು ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ನಮಗೇನು ಐ ಡಿ ಕಾರ್ಡ್ ಎಲ್ಲ ಏನೂ ತೋರಿಸಿಲ್ಲ. ಅವರು 4 ಜನ ಬಂದಿದ್ದರು ಮೊನ್ನೆ ನೈಟು. 4 ಜನ ಬಂದಾಗ ಇಬ್ಬರು ನಿನ್ನೆ 4 ಗಂಟೆಗೆ ಹೋಗಿದ್ದಾರೆ, ನಿನ್ನೆ ಸಂಜೆ 4 ಗಂಟೆಗೆ ಹೋಗಿದ್ದಾರೆ. ಆಮೇಲೆ ಸಂಜೆ ಮತ್ತೊಂದು ಅವ್ರು ಹೋದ್ಮೇಲೆ ಬೇರೆಯವರೊಂದಿಬ್ಬರು ಸುಮ್ಮನೆ ಇಲ್ಲಿ ಓಡಾಡ್ಕೊಂಡೇ ಇದ್ದಾರೆ. ಆ ಪೊಲೀಸ್ನವ್ರು ಅಂತ ನಮಗೆ ಗೊತ್ತಾಗುತ್ತಲ್ವ, ಪೊಲೀಸ್ನವರ ಯಾರ ರೌಡಿಗಳ ಯಾರು ನನಗೆ ಗೊತ್ತಿಲ್ಲ. ಅವರು ಪೊಲೀಸ್ನವರು ಅಂತ ಹೇಳ್ಕೊಂಡಿದ್ಮೇಲೆ ನನಗೆ ಗೊತ್ತು. ಆಮೇಲೆ ಅವರು ಇವ್ರು ಹೇಳಿದ್ದು ಇಲ್ಲಿ ಬಂದು ಉಳ್ಕೊಂಡಿದ್ರಲ್ಲ 4 ಜನ ಇದ್ರಲ್ಲ, ಅವರಲ್ಲಿ ಇಬ್ಬರು ಹೇಳ್ತಾ ಇದ್ದಾರೆ ನಾವು ಪೊಲೀಸ್ನವರು ಅಂತ. ಆಮೇಲೆ ಇನ್ನಿಬ್ಬರು ಗಡ್ಡ ಎಲ್ಲ ಬಿಟ್ಕೊಂಡಿದ್ರು, ಪೊಲೀಸ್ನವ್ರು ಸಾಮಾನ್ಯವಾಗಿ ಗಡ್ಡ ಬಿಡಲ್ಲ, ಯಾರು ಏನು ಅಂತ ಗೊತ್ತಾಗಲಿಲ್ಲ. ನಮಗೆ ಭಯ ಆಗೋಯ್ತು, ಏನು ಮಾತಾಡೋಕ್ಕೂ ಆಗಲಿಲ್ಲ, ನನಗೇನು ಕೇಳೋಕ್ಕೂ ಆಗಲಿಲ್ಲ. ನಮ್ಮ ಮೊಬೈಲ್ ಎಲ್ಲನೂ ಕಿತ್ತಿಟ್ಕೊಂಡ್ರು. ನಮ್ಮ ಮಗ ಇರೋನು ಒಬ್ಬ ಮಗ ಸರ್ ನಮಗೆ, ಅವನ ಮೇಡಮ್ ಈಗ ಬಂದಂಥ 4 ಜನದಲ್ಲಿ ಏನಂತ ಥ್ರೆಟ್ ಹಾಕಿದ್ರು? ನಿಮ್ಮ ಮಗನ ಕರೆಸಿ, ಇವಾಗ ಸ್ಪಾಟಲ್ಲಿ ಕರೆಸ್ಬೇಕು, ಯಾಕಮ್ಮ ಕರೆಸ್ತಾ ಇಲ್ಲ ನೀನು ಅಂತ ಹೇಳ್ತಾ ಇದ್ದಾರೆ ಸರ್. ಮೊಬೈಲ್ ಅವ್ರ ಹತ್ರನೇ ಇಟ್ಕೊಂಡಿದ್ರು. ಮೊಬೈಲ್ ಕೊಡ್ತೀನಿ, ಮಾತಾಡ್ತೀಯಾ ಮಾತಾಡ್ತೀಯಾ, ಜೋರಾಗಿ ಹೇಳ್ತಿದ್ದಾರೆ ಸರ್. ಮಾತಾಡ್ತೀಯಾ ನೀನು, ಏನಂತ ಹೇಳ್ತೀಯಾ, ಇವಾಗ ಬೇಕಲ್ಲ ಅವನು, ಇಲ್ಲಾಂದರೆ ನಿನ್ನ ಕರ್ಕೊಂಡು ಹೋಗ್ತೀವಿ ನಾವು ನಿನ್ನ. ನಾನಾಯ್ತು ಸರ್, ನಾನು ಬರ್ತೀನಿ, ನನಗೇನು ತಪ್ಪಿಲ್ಲ ಅಲ್ವಾ, ನಾನೇನಕ್ಕೆ ಎದುರಲಿ, ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಡ್ರೆಸ್ ಬೇರೆ ತಗೊಂಡಿದ್ದೆ, ಡ್ರೆಸ್ ಬೇರೆ ಚೇಂಜ್ ಮಾಡ್ಕೊಂಡು ಬಂದೆ ಬರ್ತೀನಿ ಅಂತ. ಆಮೇಲೆ ಆ ಟಾಪಿಕ್ ಬಿಟ್ಟರು, ಮತ್ತೆ ನಿಮ್ಮ ಮಗನ ಕರೆಸಿ, ನಿಮ್ಮ ಮಗನ ಹತ್ರನೇ ಮಾತಾಡಬೇಕು ನಾವು ಅಂತ ಹೇಳ್ತಾ ಇದ್ದಾರೆ. ಏನಂದ್ರು ನಿಮ್ಮ ಮಗನ್ನ ನಾವು ಒಂದು ವೇಳೆ ಕರೀಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಅಂತ? ಕರೀಲಿಲ್ಲ ಅಂದ್ರೆ ಕೈಕಾಲು ಮುರಿದು ಎತ್ತಕೊಂಡು ಹೆಂಗ್ ಎತ್ತಕೊಂಡು ಹೋಗ್ಬೇಕು ಅನ್ನೋದು ನಮಗ್ ಗೊತ್ತು, ಎತ್ತಕೊಂಡು ಹೋಗ್ತೀವಿ ಅಂತ ಅಂದ್ರು ಸರ್. ಅಲ್ಲ, ಈಗ ನಮಗಿರೋ ಮಾಹಿತಿ ಪ್ರಕಾರ ನಿಮ್ಮ ಮಗ ರಾಘವೇಂದ್ರ ಬಳಿ ಶಾಸಕರೊಬ್ಬರ ಲೈಂಗಿಕ ಕ್ರಿಯೆಯ ಸಿಡಿ ಮತ್ತೆ ವಿಡಿಯೋ ಇದೆ ಅನ್ನೋಂತ ಕಾರಣಕ್ಕಾಗಿ ಥ್ರೆಟ್ ಮಾಡ್ತಿದ್ದಾರೆ. ಇಲ್ಲ ಸರ್, ಅವನು ಆ ಥರದ ಹುಡುಗನೇ ಅಲ್ಲ. ಅವನು ಆ ಥರ ಬೇರೆಯವ್ರ ವಿಷಯ ನಮಗೇನಕ್ಕೆ ಬೇಕು ಅಲ್ವಾ ಸರ್. ನಮಗಿರೋದೇ ನಾವು ನೋಡ್ಕೊಂಡ್ರೆ ಸಾಕಿರೋದು ಒಬ್ಬ ಮಗ ಮಾತ್ರ. ಅವನು ಮುಂಚೆ ಮೊಬೈಲ್ ಶಾಪಲ್ಲಿ ಅಂದರೆ ಕಂಪ್ನೀಲಿ ವರ್ಕ್ ಮಾಡ್ತಾ ಇದ್ದ, ಅದನ್ನು ಬಿಟ್ಬಿಟ್ಟು ಇವಾಗ ಜಾಬ್ ಹುಡುಕ್ತಾ ಇದ್ದ. ರಾಘವೇಂದ್ರ ಈ ಸಿಡಿ ಮಾಡಿಲ್ಲ ಮತ್ತು ರಾಘವೇಂದ್ರನ ಹತ್ರ ವಿಡಿಯೋ ಇಲ್ಲ, ಆದರೆ ರಾಘವೇಂದ್ರನ ಗೆಳತಿ ಆ ವಿಡಿಯೋನ ರಾಘವೇಂದ್ರನ ಕಳಿಸಿದ್ದಾನೆ ಅನ್ನುವಂಥ ಕಾರಣಕ್ಕೆ ರಾಘವೇಂದ್ರನಿಗೆ ಥ್ರೆಟ್ ಮಾಡ್ತಾರೆ. ರಾಘವೇಂದ್ರಂಗೆ ಹುಡುಗಿರು ಯಾರು ಫ್ರೆಂಡ್ ಇಲ್ಲ ಸರ್, ಹುಡುಗರು ಮಾತ್ರ ಫ್ರೆಂಡ್ಸ್ ಇರೋದು, ಅದು ಒಂದಿಬ್ಬರು ಮಾತ್ರ. ಅವನ್ನೆಲ್ಲರನ್ನೂ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ ಯೂಸ್ಲಿ, ಯಾರನ್ನು ಮನೆಗೂ ಕರ್ಕೊಂಡು ಬರಲ್ಲ ಆ ಥರ. ಹುಡುಗಿರು ಯಾರು ಫ್ರೆಂಡ್ಸ್ ಇಲ್ಲ ನನಗೆ ಅಂದ್ಕೊಂಡಂಗೆ. ನಮ್ಮ ಅಕ್ಕನ ಮಕ್ಕಳು ಮಾತ್ರ ಇದ್ದಾರೆ, ಅವ್ರ ಊರಲ್ಲಿದ್ದಾರೆ. ಅಕ್ಕನ ಮಕ್ಕಳು ತಂಗಿ ಅಲ್ವಾ, ಅವ್ರ ಊರಲ್ಲಿದ್ದಾರೆ. ನೈಟ್ ಎಲ್ಲ ಅವ್ರನ್ನ ಕರೆಸಲೇಬೇಕು ಅನ್ನೋ ಒತ್ತಡ ಏನಾದರೂ ಹಾಕಿದ್ರು? ಕರೆಸಲೇಬೇಕು ಅಂತ ಒತ್ತಡ ಹಾಕಿದ್ರು ಸರ್, ಆದರೆ ಬೇರೆ ಬೇರೆ ರೀತಿಯನ್ನು ಕಿರ್ಕೊಳ್ಳೋ ಕೊಟ್ಟಿಲ್ಲ. ಇಲ್ಲೇ ಕುತ್ಕೊಂಡಿದ್ರು. ಇಲ್ಲಿ ಇಲ್ಲಿ ಕುತ್ಕೊಂಡ್ರೆ ಒಂದು ಲೇಡೀಸ್ ಇಲ್ಲಿ ಹೆಂಗೆ ಮಲ್ಕೊಳಕ್ಕಾಗುತ್ತೆ ಸರ್? ಆಮೇಲೆ ಅಲ್ಲಿ ಅಲ್ಲಿ ಇಬ್ಬರು ಮಲ್ಕೊಂಡಿದ್ದಾರೆ, ಇಲ್ಲೊಬ್ರು ಇದ್ದಾರೆ. ನಮ್ಗೇನಕ್ಕೆ ಅಲ್ಲಾಡಕ್ಕೆ ಬಿಡ್ತಾ ಇಲ್ಲ ಅವ್ರ ಜೊತೆ, ಅವ್ರ ಎದುರುಗಡೆ ನಾವು ಹೆಂಗೆ ಮಲ್ಕೊಳಕ್ಕಾಗುತ್ತೆ? ರಾತ್ರಿ ಎಲ್ಲ ನಿಮಗೆ ನಿದ್ದೆ ಮಾಡಿಕೊಡೋದೆ, ಅವರು ನಿದ್ದೆ ಮಾಡೋದು ಏನು ಮಾಡಿದ್ರು ಮೇಡಮ್? ಕುತ್ಕೊಂಡಿದ್ರು ಸರ್, ಸುಮ್ಮನೆ ಕುತ್ಕೊಂಡಿದ್ರು. ಏನಾದರೂ ಸ್ವಲ್ಪ ಗಾಡಿ ಸೌಂಡ್ ಆಗಿದ ತಕ್ಷಣನೇ ಆ ಡೋರ್ ತೆಗೆದು ನೋಡೋದು. ಆಮೇಲೆ ಶೂ, ಅವ್ರ ಶೂಗಳೆಲ್ಲ ಬಚ್ಚಿಟ್ಬಿಟ್ಟು ಈ ಡೋರ್ ಕ್ಲೋಸ್ ಮಾಡಿ ಈ ಸೋಫಾನ ಈ ಕಡೆ ಹಂಗೆ ಡೋರ್ ಓಪನ್ ಮಾಡೋಕ್ಕೆ ಬರದೇ ಇರೋ ಥರ ಮಾಡಿ ಅವ್ನು ಬಂದಿದ್ದ ತಕ್ಷಣ ಗೊತ್ತಾಗಬೇಕು ಅನ್ನೋ ಥರ ಮಾಡಿಬಿಟ್ಟು ಕುತ್ಕೊಂಡಿದ್ರು. ಅಲ್ಲಿ ಒಳಗಡೆ ಇಬ್ಬರು ಆ ಕಡೆ ಕಿಟಕಿ ಇದೆಲ್ಲ ಅಲ್ಲಿ ವಾಚ್ ಮಾಡ್ತಾ ಇದ್ರು. ಅಲ್ಲ ಮೇಡಮ್, ಇಡೀ ರಾತ್ರಿ ನಿಮ್ಮ ಜೊತೆ ಇದ್ದಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ನನ್ನ ಮಗನಿಗೆ ಈ ರೀತಿ ಹುಡುಕ್ತಾ ಇದ್ದೀರಾ ನೀವು ಅಂತೇಳಿ ನೀವು ಪ್ರಶ್ನೆ ಮಾಡಲಿಲ್ವಾ? ಕೇಳಿದೆ ಸರ್, ಅವ್ರು ಏನು ಹೇಳ್ತಾ ಇಲ್ಲ, ಸುಮ್ಮನೆ ಅವ್ರು ಬರೀ ಏನಾದರೂ ಮಾತಾಡೋದಷ್ಟೇ, ಜೋರು ಜೋರು ಮಾಡಿ ಮಾತಾಡ್ತಾ ಇರೋದಷ್ಟೇ, ಏನು ಅವ್ರು ಹೇಳ್ತಾನೆ ಇಲ್ಲ ಏನಕ್ಕೆ ಅಂತ. ಓಕೆ, ನೀವು ಯಾವ ಪೊಲೀಸ್ ಠಾಣೆ ಪೊಲೀಸರು ಹಾಗೆ ಈ ರೀತಿ ಏನಾದ್ರು ನೀವು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಏನು ಹೇಳಿದ್ರು ಅವರು? ನಾವು ಪೊಲೀಸ್ನವರು ನಿಮ್ಗೆ ಯಾಕೆ ಹೇಳಬೇಕು ಹಂಗೆ ಕೇಳಿದ್ದು ಸರ್ ಅವರು. ನಾವು ಪೊಲೀಸ್ನವ್ರು ನಿಮ್ಗೆ ಯಾಕೆಮ್ಮ ಹೇಳಬೇಕು, ಪೊಲೀಸ್ನವ್ರು ಏನಕ್ಕೆ ಬರ್ತಾರೆ ಮನೆಗೆ ನಿನಗೆ ಗೊತ್ತಿಲ್ವಾ ಹಂಗೆ ಕೇಳ್ತಾರೆ ಸರ್. ರಾಘವೇಂದ್ರನ್ಗೆ ಇಂಟರ್ವ್ಯೂ ಹೋದಂಥ ಸಂದರ್ಭದಲ್ಲಿ ಪರಿಚಯವಾದಂಥ ಹುಡುಗಿ ಈ ಒಂದು ವಿಡಿಯೋ ಕಳಿಸಿದಾರದು ಅನ್ನುವಂಥ ಮಾಹಿತಿ. ಇಂಟರ್ವ್ಯೂ ಅಂದರೆ ಅವ್ನು ಯಾವ ಕೆಲಸ ಇನ್ನೂ ಹೋಗಿಲ್ಲ ಸರ್, ಅಂದರೆ ಹುಡುಕ್ತಾ ಇದ್ದ ಅಷ್ಟೇ, ಹುಡುಕ್ತಾ ಇದ್ದ, ಬೇರೆ ಯಾವ ಇಂಟರ್ವ್ಯೂನೂ ಇಲ್ಲ, ಹೋಗಿಲ್ಲ. ಓಕೆ,
ಇದು ಸ್ವತಃ ರಾಘವೇಂದ್ರ ಅವರ ತಾಯಿಯ ಸ್ಪಷ್ಟನೆ. ನನ್ನ ಮಗ ಯಾವ ಸಿಡಿ ಮತ್ತು ಶಾಸಕರ ವಿಡಿಯೋಗಳನ್ನು ಮಾಡಲಿಕ್ಕೆ ಅಥವಾ ಯಾರ ಬಳಿ ಕೂಡ ಆ ವಿಡಿಯೋಗಳನ್ನು ಇಸ್ಕೊಂಡಿಲ್ಲ, ಯಾವ ಕಾರಣಕ್ಕಾಗಿ ಈ ರೀತಿ ಥ್ರೆಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಅನ್ನುವಂಥ ಅಳಲನ್ನು ತೋಡ್ಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಈ ನಡುವೆ ರಾಘವೇಂದ್ರನ ಜೊತೆ ಪೊಲೀಸರು ದೂರವಾಣಿ ಮುಖಾಂತರ ಅಂದರೆ ಮೊಬೈಲ್ನಲ್ಲಿ ಮಾತನಾಡಿದ್ದಾರೆ. ಆತನನ್ನು ಖೆಡ್ಡಾಕ್ಕೆ ಕೆಡುವುದು, ಈ ವಿಚಾರದ ಬಗ್ಗೆ ಮಾತನಾಡೋದು, ಇದೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ಅಂತಕ್ಕಂಥ ಆಡಿಯೋ ಎಕ್ಸ್ಕ್ಲೂಸಿವ್ಲಿ ಪಬ್ಲಿಕ್ ಟಿವಿ ಜೊತೆ ಇದೆ, ನೋಡೋಣ ಬನ್ನಿ. ಹಲೋ ಹಲೋ ಸರ್, ಇದು ರಘು ಅಂತ ಮಾತಾಡ್ತಾ ಇರೋದು. ಈಗ ನನ್ನ ಫ್ರೆಂಡ್ ಒಬ್ರು ರಾಕೇಶ್ ಅವರಿಗೆ ಕಾಲ್ ಮಾಡಿದ್ರಿ, ನಂಬರ್ ಅಂತ ಕೊಟ್ರು. ಹೇಳಿ ಸರ್, ಏನ್ ವಿಷಯ? ಅಲ್ಲಿ ಹೇಳಿದ್ವಲ್ಲಪ್ಪ, ಅಲ್ಲೆಲ್ಲ ಇದ್ರ ಹತ್ರ ಬಾ ಅಂತ ಹೇಳಿದ್ರು, ಅಲ್ಲೇ ಬರ್ತಾ ಇದೀವಿ ಈಗ. ಅಲ್ಲಿಗೆ ಇದೆ. ಅಲ್ಲ, ಏನ್ ವಿಷಯ ಅಂತ ಗೊತ್ತಾಗ್ಲಿಲ್ಲ. ಅಲ್ಲೇ ಬರ್ತೀವಲ್ಲ ಈಗ, ಅಲ್ಲೇ ಮಾತಾಡೋಣ. ವಿಧಾನಸೌಧ ಹತ್ರ, ಇದ್ರ ಹತ್ರ ಎಲ್ಲ ಹತ್ರ ಇದ್ದೀನಿ ಅಂದ್ರು, ಅಲ್ಲೇ ಬರ್ತಾ ಇದೀವಿ. ಹೌದು. ಅಲ್ಲ, ಏನ್ ವಿಷಯ ಅಂತ ಗೊತ್ತಾದ್ರೆ ನಾವು ವೇಟ್ ಮಾಡ್ತೀವಿ, ಇಲ್ಲಾಂದ್ರೆ ಎಲ್ಲ ಹೋಗ್ಬೇಕು ಅದಕ್ಕೆ. ಅಲ್ಲ, ನೀವು ಹೋಗಿದ್ರೆ ನಾವು ಬರೋದಿಲ್ಲ ಅಷ್ಟೇ. ನಾವು ಇರಲ್ಲ ಸರ್, ಹೋಗ್ತೀವಿ ಅಂದ್ರೆ ಹೋಗಿ. ಈಗ ನೀವು ಅರ್ಜಿ ಮಾತಾಡಿದ್ರು ಬರ್ತೀವಿ, ಬನ್ನಿ ಸರ್, ಇಲ್ಲೇ ಇರ್ತೀವಿ, ಕಾಯ್ತಾ ಇದೀವಿ ಅಂದ್ರೆ ಅಷ್ಟೇ ಬರ್ತಾ ಇದೀವಿ. ಅಲ್ಲ, ಗೊತ್ತಾಯ್ತು, ವಿಷಯ ಏನಂತ ಹೇಳಿದ್ರೆ ನಾವು ಕಾಯ್ತೀವಿ. ಅಲ್ಲೇ ಅಲ್ಲೇ ಬಂದು ಮಾತಾಡ್ತೀವಲ್ಲ, ಅದಕ್ಕೆಲ್ಲ ಬರ್ತಾ ಇರೋದು ಈಗ ಮಾತಾಡೋದಕ್ಕೆ. ಯಾವ್ದೋ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬರ್ತಾ ಇದೀವಿ ಅಲ್ಲಿ. ಹೌದಾ? ಅಲ್ಲ, ಇಂಪಾರ್ಟೆಂಟ್ ವಿಷಯ ಇದ್ರೆ ಮಾತಾಡೋಣ, ಅದ್ರಲ್ಲಿ ಏನಿದೆ. ಇಂಪಾರ್ಟೆಂಟ್ ಅಬ್ಬಾ, ಅದಕ್ಕೆ ಬರ್ತಾ ಇದೀವಿ ರಘು. ಹೌದಾ? ಬಂದು ಮಾತಾಡೋ, ನೋಡೋ ರಘು, ನೀನ್ ಇದ್ ಮಾಡಕ್ ಹೋಗ, ಬಂದ್ ಏನಾಯ್ತೋ ಮಾತಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗು, ಸರಿನಾ? ನಾನೇನ್ ಮಾಡ್ಲಿ ಸರ್, ನಾನು ಅಷ್ಟು ದೊಡ್ಡ ಮನುಷ್ಯನೂ ಅಲ್ಲ, ನಾನೇನು ನಾನು ಆತರ ಮಾತಾಡೋಂಥದ್ದು ನಂದೇನಿಲ್ಲ. ನೀವ್ ಏನ್ ವಿಷಯ ಅಂತ ಹೇಳಿದ್ರೆ ನಾನು ಬಂದು ಮೀಟ್ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಮಾತಾಡ್ತೀನಿ. ನನಗೆ ಯಾವ್ದು ಈಗ ಬಿಕಾಸ್ ನಾವೇನೋ ತಪ್ಪು ಮಾಡಿಲ್ಲ ಅಂದ್ರೆ ನಾವೇನು ಭಯ ಪಡೋಂಥದ್ದಿಲ್ಲ ಅಲ್ವಾ? ಹಂಗಾಗಿ ಮತ್ತೀಗ ಬಾ ಬಾ ಅಲ್ವಾ, ಅಲ್ಲಿ ಬಾ, ಇದಕ್ಕೆ ಬರ್ತಾ ಇದೀವಿ. ಅಲ್ಲಿ ಅಲ್ಲಿ ಬರ್ತೀರ ನೀವು? ಅಲ್ಲಿ ಇದೀರಾ? ಹ್ಞೂ, ಇಲ್ಲೇ ಇದ್ದೀವಿ, ವಿಧಾನಸೌಧದ ಹತ್ರನೇ ಇದ್ದೀವಿ, ಬೆಳಗ್ಗೆಯಿಂದನೂ ಇಲ್ಲೇ ಕಾಯ್ತಾ ಇದ್ದೀವಿ. ಅಲ್ಲ, ಏನ್ ವಿಷಯ ಅಂತ ನೀವು ಹೇಳಿದ್ರೆ ನಾನೇನು ವೆಯ್ಟ್ ಮಾಡೋದಾ ಅಥವಾ ನಾನು ಬೆಲ್ಲ ಎಲ್ಲ ಹೋಗ್ಬೇಕು? ವೆಯ್ಟ್ ಮಾಡು, ಬರ್ತಾ ಇದೀವಿ. 10-15 ನಿಮಿಷ ಆಗ್ಬೋದು ನಾನು ಅಲ್ಲಿಂದ ಬರಕ್ಕೆ. ಸರಿ ಸರ್, ಆಯ್ತು, ವಿಷಯ ಏನು ಹೇಳಿ? ಅಲ್ಲಿ ಬರ್ತಾ ಇದೀವಿ ಅಂತ ಹೇಳಿದ್ನಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ನಾಗೇಶ್ ಅವರಿಂದ. ನಾಗೇಶ್, ಈ ಶಾಸಕರ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ರಾಘವೇಂದ್ರನದೇ ಪಾಲಿದೆ ಅಂತಕ್ಕಂಥ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರಾ? ಅದಕ್ಕಿರ್ತಕ್ಕಂಥ ಎವಿಡೆನ್ಸ್ ಆದರೂ ಏನು ಅಂತ? ಅರವಿಂದ್ ಈತ ಏನ್ ಈಗಾಗಲೇ ಶಾಸಕರ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಬಂಧಿತನಾಗಿದ್ದಾನೆ ರಾಘವೇಂದ್ರ, ಈತ ಮೂಲತಃ ಶಿವಮೊಗ್ಗ ಜಿಲ್ಲೆಯವನಾಗಿದ್ದು ಬೆಂಗಳೂರಿನ ಪರಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತನ್ನ ತಾಯಿ ಶೋತಿಯೊಂದಿಗೆ ವಾಸವಾಗಿರುವಂತದ್ದು. ಈತ ಮೊದಲಿಗೆ ಫೋನ್ ರಿಪೇರಿ ಮಾಡುವ ಕೆಲಸದಲ್ಲಿ ನಿರತನಾಗಿದ್ದ. ಆಗ ಈತ ಸೈಬರ್ ಕ್ರೈಮ್ ಅನ್ನ ಹೇಗ್ ಮಾಡಬೇಕು ಅನ್ನುವಂಥದ್ರಲ್ಲಿ ಸಾಕಷ್ಟು ಪರಿಣಿತಿಯನ್ನ ಹೊಂದ್ಕೊಂಡಿದ್ದ ಅನ್ನುವಂಥದ್ದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ರಾಘವೇಂದ್ರ ಏನಿದ್ದಾನೆ, ರಾಘವೇಂದ್ರ ಈ ಮೊಬೈಲ್ ರಿಪೇರಿ ಮಾಡುವಂತ ಸಂದರ್ಭದಲ್ಲಿ ಹಲವು ಇಮೇಲ್ ಮಾಡಿ ದೊಡ್ಡ ಮಟ್ಟದ ಕ್ರೈಮ್ ಮಾಡಿ ಈ ಒಂದು ದೊಡ್ಡ ಮಟ್ಟದ ಹಣವನ್ನ ಸಂಪಾದನೆ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನು ಮಾಡಿಕೊಂಡು ಈತ ಪುಷ್ಪ ಅನ್ನುವ ಯುವತಿಯನ್ನು ಇಟ್ಕೊಂಡು ಒಂದು ಹನಿ ಟ್ರ್ಯಾಪ್ ಮಾಡಬೇಕು ಹಣವಂತರಿಗೆ ಅನ್ನುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊತಾನೆ. ಆ ಪ್ಲಾನ್ ಮಾಡಿಕೊಂಡ ಬಳಿಕ ಏನ್ ಮಾಡ್ತಾನೆ, ಒಬ್ಬ ಯುವತಿಯನ್ನು ಇಟ್ಕೊಂಡು ಶಾಸಕರಿಗೆ ಗಾಳ ಹಾಕಿ ಈ ರೀತಿ ತಾನು ಅಂದುಕೊಂಡಿದ್ದ ಕೆಲಸವನ್ನ ಮಾಡಿ ಮುಗಿಸ್ತಾನೆ. ಮುಗಿಸ್ಕೊಂಡು ನಂತರ ಈತ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸುಮಾರು 10 ಕೋಟಿಯಷ್ಟು ಹಣ ನನಗೆ ಕೊಡಬೇಕು ಅನ್ನುವಂತ ಏನು ಬ್ಲಾಕ್ ಮೇಲ್ ಅನ್ನ ಶಾಸಕರಿಗೆ ಮಾಡ್ತಿರ್ತಾನೆ. ಯಾಕಂದ್ರೆ ಈತ ತಾನು ಹನಿ ಟ್ರ್ಯಾಪ್ ಮಾಡಿರೋ ವಿಡಿಯೋನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿರುವಂತದ್ದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂತದ್ದು. ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಈ ವಿಡಿಯೋ ಹಿಂದೆ ರಾಘವೇಂದ್ರನೇ ಇದ್ದಾನೆ ಅನ್ನುವಂಥದ್ದು ಪೊಲೀಸರಿಗೆ ಕನ್ಫರ್ಮ್ ಆಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತ ಆದಂತಹ ಆರೋಪಿಗಳಿಂದ ಮಾಹಿತಿ ಪಡೆದು ರಾಘವೇಂದ್ರನನ್ನ ಸದ್ಯ ಪೊಲೀಸರು ಬಂಧಿಸಿರುವಂತದ್ದು ಅರವಿಂದ್. ಓಕೆ ನಾಗೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.